ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇಂಡಿಯನ್ ಫುಡ್ ಪ್ಯಾರಡೈಸ್ ಕನ್ನಡ. ಇಂದಿನ ರೆಸಿಪಿ ಟೇಸ್ಟಿಯಾದ ಭಿಂಡಿ ಕುರ್ಕುರೆ ರೆಸಿಪಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇದು ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸಾಯಂಕಾಲದೊತ್ತು. 150 ಗ್ರಾಮಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ತೊಳೆದು ನೀಟಾಗಿ ಒರೆಸಿ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ. ತೇವಾಂಶ ಸ್ವಲ್ಪವೂ ಇರಬಾರ್ದು. ಈಗ ಇದಕ್ಕೆ 1/2 ನಿಂಬೆಹಣ್ಣು ಸೇರಿಸ್ತಾ ಇದ್ದೀನಿ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. 1/2 ಸ್ಪೂನ್ ಅಚ್ಚಕಾರದ ಪುಡಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಜೀರಿಗೆ ಪುಡಿ 1/2 ಸ್ಪೂನ್, ಅರಿಶಿನ 1/2 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ 1/2 ಸ್ಪೂನ್, ಚಾಟ್ ಮಸಾಲ 1/2 ಸ್ಪೂನ್. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2 ಟೇಬಲ್ಸ್ಪೂನಷ್ಟು ನೀರು ಸೇರಿಸ್ಕೊಳ್ಳೋಣ. ನೀರು ಜಾಸ್ತಿ ಹಾಕಬಾರ್ದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. 1/2 ಸ್ಪೂನ್ ಅಜ್ವೈನ್ ಸೇರಿಸ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಬಿಡೋಣ. ಎಣ್ಣೆ ಬಿಸಿಗಿಟ್ಟಿದ್ದೀನಿ, ಎಣ್ಣೆ ಬಿಸಿಯಾಗಿದೆ. ಈಗ ಬೆಂಡೆಕಾಯಿನ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಸ್ವಲ್ಪ ಬೆಂದ್ಮೇಲೆ ತಿರುಗಿಸೋಣ. ಈಗ ಸ್ವಲ್ಪ ಬೆಂದಿದೆ, ಮಿಕ್ಸ್ ಮಾಡಿಬಿಡೋಣ. ಈಗ ಚೆನ್ನಾಗಿ ಬೆಂದಿದೆ, ತೆಗೆದಿಟ್ಕೊಳ್ಳೋಣ. ಎಲ್ಲ ಬೆಂಡೆಕಾಯಿ ಇದೇ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ಟೇಸ್ಟಿಯಾದ ಬೆಂಡೆಕಾಯಿ ಕುರ್ಕುರೆ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ.